ಸಾಂಗ್ ಸಕ್ಕಾಗಿದೆ ಮತ್ತೆ ನಿಮ್ದು ಅಷ್ಟೇ ಸಕ್ಕಾಗಿದೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ ನೋಡುತ್ತಾ ನೋಡುತ್ತಾ ಬಿದ್ದ. ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು. ಆಮೇಲೆ ಇನ್ನೊಂದು ಹಾಡಿದೆಯಲ್ಲಪ್ಪ ಅದು ನನಗೆ ನೀವು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ. ಇಲ್ಲ ಮಚ್ಚ, ನಂದು ಫೇವ್ರೇಟ್ ಸಾಂಗ್ ಅದು. ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾಡ್ನರಿ ಹಿಟ್ಟು, ಸಲಗ ಡೈರೆಕ್ಷನ್ನು. ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ, ಬಲ ಭೀಮಾ. ನಮ್ದು 15ಕ್ಕೆ ರಿಲೀಸು, ನಮ್ಮ ವಿಜಿದು 9ನೇ ತಾರೀಕು ರಿಲೀಸು. ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು, ಸೂಪರ್ ಹಿಟ್ ಮಾಡಿದ್ರು. ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ. ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ. ಭೀಮಲ್ಲಿ ಆಟಿಟ್ಯೂಡೇ ಸೂಪರ್ ಮಚ್ಚ. ಹೌದಾ? ಆಟಿಟ್ಯೂಡೇ ಸೂಪರ್. ಬೈಕಲ್ಲಿ ಬರ್ತದೆ ಅದು ನಿಮಗೆಲ್ಲ ಭೀಮ ಅನ್ಸುತ್ತೆ, ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ನಮ್ಮ ಹಾಕೊಂಡು. ಬಿಕಾಸ್ ನಾನು 2001, 2, 3 ಎಲ್ಲ ನಾವು ಇವನು ಕವಾಸಕ್ಕಿ, ನಾನು ಸುಜುಕಿ ಸುಜುಕಿ ಇಬ್ರು. ಸೊ ಅವಾಗ ಅದೇ ಥರ ಬರೋನ್ ದಮ್ಮ ಹಾಕೊಂಡು ಕವಾಸಕ್ಕಿ. ನನಗೆ ಈ ಇನ್ನೊಂದು, ನಾನು ಇವ್ನು ಕೂದಲು ದೊಡ್ಡ ಫ್ಯಾನು. ಅಲ್ಲಿ ಟಿ ವಿ ಜಿ ರೋಲ್ ಬರೋ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನು ಸೇಮ್ ಶಾರುಖ್ ಖಾನ್ ತರ ಕಾಣಿಸ್ತೀನಿ ಕೊಡ ನೀನು ಅಂತ ವಿಜಯ್ ನೆನಪಿದ್ಯಾ? ಹೌದೌದೌದೌದೌದು, ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ನಮ್ಮ. ಎಲ್ಲಾನೂ ಮೀರಿ ಮಚ್ಚ, 18 ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ. ನಾನು ದೇವ್ರಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ. ಯಾಕೆಂದರೆ ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಮನಸ್ಸು, ಮತ್ತು ನೀನು ಪಟ್ಟಿರೋ ಕಷ್ಟ, ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ, ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು. ಮತ್ತು ನಮ್ಮನ್ನು ಒಟ್ಟಿಗೆ ತರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ. ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ, ನೀನು ಬಂದು ನನ್ನ ಸಿನಿಮಾನ ನೋಡು. 100% ನಮಗೆ ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು. ಹೌದು, ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದೆ, ತುಂಬ ಎಮೋಷ್ನಲ್. ಹೆಂಗೆ ಅಂದ್ರೆ ವಿಜಿ ನೀನು ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ? ಅವನು ಕರೆದು ಹೇಳ್ದಲ್ಲ ವಿಜಿ ಸರ್ ಅಂದಲ್ಲ, ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ವಿ ಜಿ ರೋಡಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ ಅಂತ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ. ಅದು ನೆನಪಾಯ್ತು ನನಗೆ. ನನಗೆ ಈಗ ಬರ್ತಾ ಸುಮ್ಮನೆ ದಾರಿಲಿ ಯೋಚನೆ ಮಾಡ್ಕೊಂಬಂದೆ, ಈಗ ಯಾರೋ ನೋಡಿದೆ 18 ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ದುನಿಯಾ ವಿಜಯ್, ನಮ್ಮ ತಾಯಿನೇ ನಮ್ಮಿಬ್ರು ಯಾವ ಪೈಪೋಟಿ ಇಲ್ಲ. ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್, ನಾನು ರಾತ್ರಿ 12 ಗಂಟೆ ಫೋನ್ ಮಾಡಿಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದರೆ ಎಲ್ಲೂ ಹೋಗಲ್ಲ ನಾನು, ಹೋದ್ರೆ ಇವನು ಮಾತ್ರ ಹೋಗ್ತೀನಿ. ಅಷ್ಟು ನನಗೆ ಪ್ರೀತಿ ನಮ್ಮ ವಿಜಿ ಅಂದರೆ ನಮ್ಮ ಸಲಗ. ಇವನು ಸಲಗ ನಮಗೆ ಯಾಕೆ ಎಮೋಷನಲ್ ಆದೆ ಅಂದರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಬಂದೆ, ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ. ಎಷ್ಟು ಒದ್ದಾಡಿದ್ವಿ ಅಲ್ಲ, ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ 18 ವರ್ಷ ಒಡೆದಾಡಿದೀವಿ. ಹೋಯ್ತಲ್ಲ ಮಚ್ಚ ನಿಜವಾಗ್ಲೂ ಕೂಡ ಕಾಯಣೆಗಳು ನನಗೆ ಒಂದು ಮ್ಯಾಚ್ ಇದ್ದು 18 ವರ್ಷ ಆಗೋಯ್ತಾ ಯಪ್ಪ ದೇವ್ರೆ, ಏನಪ್ಪ ಇದು ಜೀವನ? ಇಲ್ಲ ವಿಜಿ 18 ವರ್ಷ ಆಗೋಯ್ತಲ್ಲ, ಈಗ ನಾವು ಟೀನೇಜ್ 18 ಅದು ಕರೆಕ್ಟ್ ಅದು ಅದಲ್ಲಿ ಮಾತಿಲ್ಲ. ಬಟ್ ಆ 18 ವರ್ಷದ ಜರ್ನಿ ಇದೆಯಲ್ಲಮ್ಮ, ನಾನು ನಮ್ಮ ತಾಯಣೆಗಳು ಈಗ ಬರ್ತಾ ಬರ್ತಾ ಹಂಗೇ ನೆನೆಸ್ಕೊಂಬಂದೆ. ನಿನ್ನ ಕಷ್ಟಗಳು, ನನ್ನ ಕಷ್ಟಗಳು, ನೀನು ಹೊಡೆದಾಡಿದ್ದು,
ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು, ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗೆಲ್ಲ ಅರ್ಥ ಆಗಲ್ಲ. ಅದು ಒಂದು ಒಂದು ಬುಕ್ಕೇ ಬರಿಬೇಕೇನೋ, ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ, ಏನೇನು ನೋವ್ತಿದ್ವಿ ಅನ್ನೋದು. ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ಹಂಗೆ ಬ್ಲಾಸ್ಟ್ ಆಗೋಯ್ತಲ್ಲ, ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಪ್ರಣಯ ಸಖಿ ಒಂದು ಒಂದು ವಿಚಿತ್ರ ವಿಜಯ ಇವತ್ತು ತಕ್ಕಂತ ಮಾಡ್ತಿದ್ದೀವಿ ಒಂದು ಕ್ಯಾಂಡಿಡೇಟು. ಆಮಾ ಎಲ್ರಿಗೂ ಹೇಳ್ತೀನಿ, ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ. ನಮ್ಮ ಪ್ರಕಾರ ಐದಾರು ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದ್ದೀವಿ ಅಂತ. ನಮ್ಮ ಪ್ರಕಾರ ಎಲ್ಲ ಹಿಂಗೆ ಹೋಗುತ್ತೆ, ಎಲ್ಲ ಹಿಂಗೆ ಹೋಗುತ್ತೆ ಅಂತ. ಓಕೆ, ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ಮಿಬ್ರಿಗೂ ಆ ಬಿಕಾಸ್ ಆ ಟೇಸ್ಟೇ ಗೊತ್ತಿರಲಿಲ್ಲ ನಿಜವಾಗ್ಲೂ ಅಲ್ವಾ. ಸೊ ಐದಾರು ವರ್ಷ ನಮ್ಮಿಬ್ರಿಗೆ ಗೊತ್ತೇ ಆಗಲಿಲ್ಲ ಯಾವ ಏನು ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಗೊತ್ತಾಗ ಶುರು ಆಯ್ತು, ಓಕೆ ಅದು ಸೂಪರ್ ಹಿಟ್ಟು ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ. ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ. ಬಿಕಾಸ್ ಅವನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ಟರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ ವಿಜಿ ಕಂಟ್ರೋಲ್ ಆಗಿ ಮಾಡೋ ವಿಜಿ ಪ್ಲೀಸ್. ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವನು ಕ್ಯಾಪ್ಚರ್ ಮಾಡಿರೋ ರೀತಿ, ಆ ಬೇರೆದೇ ಸಿನಿಮಾ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ. ನಿಮಗೆ ಏನು ಬೇರೆ ಹೇಳ್ತಾ ಇದ್ದಾನೆ, ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನಿಸುತ್ತೆ. ಹೌದು, ಎಸ್, ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಸಿಕ್ಕಾಬಿಟ್ಟು ಖುಷಿ ಪಡ್ತೀಯ. ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ, ನಾವು ಇಂಟೆನ್ಷನ್ಸು ತುಂಬ ಚೆನ್ನಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನನಗೆ ಜೊತೆಗೆ ಖುಷಿ ಆಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದ್ರಿಂದ ನಾನು ಒಂದು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ರು ಪ್ರಮೋಟ್ ಮಾಡ್ಕೊಳ್ಳೋಣ, ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ನಮ್ಮಿಬ್ರದ್ದು ಇದೇನ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ, ನಾನು ಯಾರ ಹತ್ರ ಜಗಳ ಆಡಿದ್ನೋ ವಿಜಿಗೆ ಗೊತ್ತಿಲ್ಲ. ಬಟ್ ಈ ಒಂದು ನಮ್ಮಿಬ್ರು 20 ವರ್ಷ 24 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನೂ ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ. ಇಲ್ಲ, ಎದುರುಗಡೆ ಸಿಕ್ತಾಗ ಎಷ್ಟು ನಗಾಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ಮ ಕಾಲು ಇಳಿಯೋದು ನಾವೇ. ರಾತ್ರಿ ಊಟ ಮಾಡಿರ್ಲಿಲ್ಲ, ಅವತ್ತು ಬೀಟ್ರೂಟ್ ತಿಂದ್ವಲ್ವ, ಅವತ್ತು ಕ್ಯಾರೆಟ್ ತಿಂದ್ವಲ್ಲ, ಬೀನ್ಸ್ ಎತ್ಕೊಂಡ್ ಬಂದಲ್ಲ, ಇವನ್ ಏನ್ ಮಾಡೋನ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೂಟು ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋಣ. ಹೋಗಿ ನಮ್ಮ ರೂಮಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ಮಿಬ್ರಿಗೆ ಅವತ್ತು ನೈಟ್. ಸೊ ಆ ಥರ ದಿನಗಳು. ಇವತ್ತು ನಮ್ಮ ವಿಜಿ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು, ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಿಜಿನ ಹೆಚ್ಚು ಇಷ್ಟಪಡೋದ ವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ. ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ, ಇವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು, ಒಬ್ಬನೇ ಲಗಾಟಿ ಹೊಡಿತಾ ಇರೋನು, ಬ್ಯಾಕ್ ಸಮ್ಮರು ಫ್ರಂಟ್ ಸಮ್ಮರು ಫ್ಲಿಪ್ಸು ಒಬ್ಬನೇ ಓಡೆ. ನಾನು ವಿಜಿ ಏನು ಇಷ್ಟು ಮಾಡ್ತಿದ್ಯಾ ಒಂದು ಪಿಕ್ಚರ್ ಸಿಕ್ಕಿದೆ ಮಗ ಏನು ಏನು ಆಕ್ಟ್ ಮಚ್ಚ 2 ದಿನ ಕರೆದ 2 ದಿನ 20 ದಿನ ಪ್ರಾಕ್ಟೀಸ್ ಮಾಡ್ತಿರೋ ಆ ತರ ಒಬ್ಬ ಡೆಡಿಕೇಟ್. ಅದಕ್ಕೆ ಏನೋ ಮಾಡ್ಬೇಕ ವಿಜಿ ಕೇಳಿದ್ ವಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡ ವಿಜಿ. ಹೌದು, ನನ್ಗೆ ಹ್ಯಾಪಿ ಫಾರ್ ಹಿಮ್. ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನೆಸ್ಕೋತೀನಿ, ಯಾಕಂದ್ರೆ ಅವ್ನು ಎಲ್ಲೂ ಬದಲಾಗ್ಲೇ ಇಲ್ಲ, ನೀನೆಲ್ಲೂ ಬದಲಾಗಲಿಲ್ಲ ಮಚ್ಚ, ಯಾವತ್ತೂ ಬದಲಾಗಲಿಲ್ಲ. ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ಹೇಳಮ್ಮ ಅರಮನೆ ಇದು, ಯಾಕೆಂದರೆ ಅರಮನೆ ಅಂತ ಸಿನಿಮಾ ಮಾಡಿದ್ದ, ಅದಕ್ಕೆ ಅರಮನೆಯಲ್ಲಿದ್ದ ನಾನು. ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ, ಅವ್ನು ಅವ್ನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ. ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ವೋ ಗೊತ್ತಿಲ್ಲಮ್ಮ, ಬಾ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ. ನಿನ್ನ ಒಳ್ಳೆತನ, ನಿನ್ನ ಮನಸ್ಸು, ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸದೇ ಇರೋದು, ಅದು ಯಾವಾಗಲೂ ಅದೇ ನಮ್ಗೆ 18 ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ. ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು, ನೀವೆಲ್ಲ ನೋಡ್ತಿರೋ ಗಣೇಶನ ನಾನು ನೋಡಿದ್ದೀನಿ, ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರಾ ಅಳಕ್ಕಾಗ್ದಿರಾ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾ ಇದ್ವಿ. ನಾವಿರುವಷ್ಟೊತ್ತು
ನಗ್ತಿರ್ತಿದ್ವಿ. ಒಬ್ಬೊಬ್ರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೇ ಇರೋದು. ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫು ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಬಂದಿದ್ದು. ನಾನು ಇವತ್ತು ಗಣೇಶ್ ಸಿನಿಮಾ ಈಗೇನು 15ಕ್ಕೆ ಬರ್ತಾಯಿದೆ, ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗ ಹೇಳಿದೆ, ಈಗ ಅರ್ಜುನ್ ನೀನು ನನಗಾದರೆ ಎಂಟಾಣಿ ಸೆಂಟು ಹಾಕ್ಕೊಂಡು ನಾನಾನ ಅಂತೆಲ್ಲ ಮಾಡಿಬಿಟ್ಟೆ. ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ, ನೋಡುತ್ತಾ ನೋಡುತ್ತಾ ಹಂಗಾತ ಬಿದ್ದೋದೆ ನೀ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ, ನಿಂಗೆ ಮಾಡ್ತೀನಿ ನಿನಗೆ. ಅಂತೇಳಿದೆ. ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಇಲ್ಲ ಹಂಗದೆಲ್ಲ ಗೊತ್ತಿಲ್ಲ ನನಗೂ, ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದರೆ ಒಂದು ಖುಷಿ ಅನ್ನಿಸ್ತು ನನಗೆ. ಈಗ ನಾನೊಬ್ಬ ಡೈರೆಕ್ಟರ್ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ. ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು, ನಿನ್ನ ಡ್ಯಾನ್ಸ್ ಗೀನ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ. ನಾವೆಲ್ಲ ಕ್ವಾಲಿಟಿ ಡ್ಯಾನ್ಸರ್ಸ್ ಮಚ್ಚ. ಇಲ್ಲ ಇಲ್ಲ ಮಚ್ಚ, ನೀವು ಸಖತ್ತಾಗಿ ಮಾಡ್ತೀವೋ, ನನಗೆ ಬರಲ್ಲ ಇನ್ನು ನನ್ನೇನ ಕರೆದ್ಬಿಟ್ರೆ ಕಷ್ಟ, ನನ್ನೇನ ಡ್ಯಾನ್ಸ್ ಕರೆದ್ರೆ ಮುಗಿದೋಯ್ತು ಅವ್ರ ಕತೆ. ನಿಮ್ಮ ಫೇವ್ರೇಟ್ ಸ್ಟೆಪ್ ಏನಾ ಯಾರು ಮಚ್ಚ? ಹಿಂಗೆ ಈಗ ನೋಡ್ಕೊಂಡ್ ಬಂದೆ ಮಚ್ಚ, ಎಷ್ಟು ಚೆನ್ನಾಗಿ ಮಾಡಿದ್ವಿ ನೋಡುತ್ತಾ ನೋಡುತ್ತಾ ನೋಡಿ ನೋಡಿ ಹೆಚ್ಚಿನ ಐದು ಅದು ದ್ವಾಪರ ದ್ವಾಪರ ಅದು ದ್ವಾಪರ ಅದು ದ್ವಾಪರ ಅದು ಅದು ಸಖತ್ ಖುಷಿ ಅನಿಸ್ತು. ಆಮೇಲೆ ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ 100%. ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ. ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ. ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ, ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು. ನೀನು ಯಾವಾಗ ಹೇಳ್ತೀಯ ನಿನ್ಗೆ ಯಾವ ಥರದ್ದು ಇಷ್ಟ ಹೇಳು ಅಂದ್ರೆ ಆಕ್ಷನ್ ಇಷ್ಟನಾ ಏನು? ನೀನು ಸ್ಕ್ರಿಪ್ಟ್ ಮಾಡು, ನೀನು ಯಾವಾಗ ಹೇಳ್ತೀಯ ಗಣಿ ನಾನು ರೆಡಿ ಕಣೋ ಇಂಥ ದಿನ ಶೂಟಿಂಗ್ ಅನ್ನೋ ಅವತ್ತು ನಾನು ಅಲ್ಲಿರ್ತೀನಿ. ಒಂದು ಆಸೆ ಮಗ, ಯಾಕೆಂದರೆ ಲೈಫು ಇಬ್ಬರನ್ನು ಒಟ್ಟಿಗೆ ಕಟ್ಕೊಡ್ತು. ಈಗ ನೀನು ಡೈರೆಕ್ಟರ್ ಆಗಿದ್ರು ನಾನು ಕೇಳ್ತಿದ್ದೆ ಮಚ್ಚ ನಂಗೆ ಡೈರೆಕ್ಷನ್ ಮಾಡು, ಈಗ ಮಾಡಿ ನಂಗೆ ನಾನು ಮಾಡ್ತೀನಿ, ನೀನು ಸ್ಕ್ರಿಪ್ಟ್ ಮಾಡು ಎನಿ ಟೈಮ್ ನೀನು ಹೇಳೋ ಇಂಥ ದಿನ ಶೂಟಿಂಗ್ ಗಣಿ ನಾನು ಮಾಡ್ತೀನಿ. ನಾನು ಅಲ್ಲಿ ಬಂದು ಇಲ್ಲ ಮಾಡಬೇಕು ಮಾಡಬೇಕು ಯಾಕೆ ಗೊತ್ತಾ, ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳ್ಳೋಕೆ ನಮಗೆ ಫ್ಯೂಚರಲ್ಲಿ. ನನಗೆ ತುಂಬ ಆಸೆ ಇದೆ. ಇವಾಗ ನಿಮ್ಮ ಕ್ಯಾಲಿಬರೇ ಬೇರೆ, ನಿನ್ನ ಟ್ಯಾಲೆಂಟೇ ಬೇರೆ. ಬಿಕಾಸ್ ನೀನು ನಿಂತರೆ ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯಾ, ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಬಿಡ್ತೀಯ. ಅದು ನಿನ್ನ ಕೆಪಾಸಿಟಿ, ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಒಲ್ದಿರೋದು ನಿನಗೆ ಅದು. ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ, ನೋಡಿದಾಗ ಪಟ 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 ಅಂತ ಈ ಉರಿದು ಹುಳಿಕಾರ ಉರಿದಂಗೆ ಹುಡ್ಕೊಂಡು ಹೋಗ್ತಾ ಇರ್ತೀಯ. ಅದು ನನಗೆ ಬರಲ್ಲ ಆ್ಯಕ್ಚುಲಿ, ಇರೋದು ಹೇಳ್ತೀನಿ ನನಗೆ ಬರೆದಿರೋದು ನಾನು ಒಪ್ಕೋಬೇಕು. ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಮಾಡಬೇಕು ಇಬ್ಬರು. ನೀನು ರೆಡಿ ಮಾಡಬೇಕು ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ. ಹೆಂಗೆ ಅಂದರೆ ನೆನೆಸ್ಕೋಬೇಕು, ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ. ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ. ಅವನು ನಾಟ್ ಸಿಗಬೇಕು ಅಷ್ಟೇ, ಅದು ನಾ ಸಿಕ್ಕರೆ ಸಕ್ಕದಾಗಿರೋದು ಮಾಡೋಣ. ಬಿಡದೇ ಬೇಡ ಯಾವುದೇ ಕಾರಣಕ್ಕೂ ಬಿಡ. ವ್ಯವಸ್ಥೆ ಮಾಡ್ಬಿಟ್ಟು ಹೇಳಿಜಿ, ಹಾಂ ಇಂಥ ದಿನ ಗಣೇಶ್ ಶೂಟಿಂಗ್ ಶುರು ಬಂದ್ಬಿಡು ಅಂತ. ಹಾಂ ವಿಲ್ ಸಿಟ್ ಆ್ಯಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ನಿಮ್ಮದು ಆಲ್ ದ ಬೆಸ್ಟ್ ನಿನಗೆ, ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಿ, ಲವ್ ಯು ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು. ನಾನು ಬರ್ತೀನಿ, ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ. ನೀನು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಬರ್ಬೇಕು, ಬರ್ತೀನಿ ಮಾತು ಕೊಡು, ಬರ್ತೀನಿ ಅಂತ. 100% ಬರ್ತೀನಿ. ಇದೇ ಮಾತಾ? ಇದೇ ಮಾತು. 3 ಸಾಯಂಕಾಲ ಬರ್ತೀನಿ 7 ಗಂಟೆಗೆ. ನಾಳೆ? ಹೌದು. ಓಕೆ, ಐ ವಿಲ್ ಬಿ ವೇಟಿಂಗ್. ಶೋರ್, ಆಯ್ತಾ? ಅಂಡ್ ಅಗೇನ್ ನಿನ್ನ ಪ್ರೀ ರಿಲೀಸ್ ನಾನು ಕರಿಬೇಕಪ್ಪ. ಕರಿತೀನಿ, ನೀನು ಕರೆದ್ರೆ ನಾನು ಬಂದ್ಬಿಡ್ತೀನಿ. ಆಮೇಲೆ 10 ಸಾಯಂಕಾಲ ನಾನು ಬರ್ತೀನಿ. ಮೂರಕ್ಕೆ ನಾನು ಬರ್ತೀನಿ, 10 ನಿನ್ನ. ಆಯ್ತು, ಎಲ್ಲಿ ಅದು? 10 ಸಾಯಂಕಾಲ ಹೇಳ್ತೀನಿ, ಹುಬ್ಳಿ. ಬಟ್ ನೀನು ಡೋಂಟ್ ಮಿಸ್. ಶೋರ್, ಆಯ್ತಾ? ಸೊ ಚೆನ್ನಾಗಿತ್ತು ನಮ್ಮಿಬ್ರದ್ದು. ತುಂಬ ಅವತ್ತು ಮಾತಾಡಿದ್ರೆ ಚಿಕ್ಕದಾಗಿ ಮಾತಾಡಿ ಒಬ್ರೊಬ್ರು ಶೇರ್ ಮಾಡ್ಕೊಂಡ್ವಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.